ಸ್ಟೂಡೆಂಟ್ಸ್, ನಾವು ನಮ್ಮ ಕ್ಲಾಸ್ ಟೆನ್ನಿನ ಸೆಕೆಂಡ್ ಲೆಸನ್ ಆದ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅನ್ನು ವಿತ್ ಎಕ್ಸ್ಪೆರಿಮೆಂಟ್ ಕಲಿತಾ ಇದ್ದೇವೆ. ನಾನು ಸಂಧ್ಯಾ ನಾಯ್ಕ್, ಇದು ನಮ್ಮ ಪ್ರೀತಿಯ ಚಾನೆಲ್ ಮೀರಾ ಕೆಮಿಸ್ಟ್ರಿ. ಬನ್ನಿ ನೋಡೋಣ. ಹಲೋ ಸ್ಟೂಡೆಂಟ್ಸ್, ನಾವು ಆಸಿಡ್ ಮತ್ತು ಬೇಸಸ್ಸಿನ ಪ್ರಾಪರ್ಟೀಸ್ ಬಗ್ಗೆ ಕಲ್ತಿದ್ದೇವೆ ಆಲ್ರೆಡಿ. ಓಕೆ, ನಮ್ಗೆ ಗೊತ್ತಿರೋ ಥರ ಆ್ಯಸಿಡ್ ಸೋರ್ ಟೇಸ್ಟನ್ನು ಹೊಂದಿರ್ತವೆ, ಅಂದರೆ ಅವು ಹುಳಿ ರುಚಿಯನ್ನು ಹೊಂದಿರ್ತವೆ, ಮತ್ತು ಅವು ಬ್ಲೂ ಲಿಟ್ಮಸ್ ಪೇಪರನ್ನು ರೆಡ್ ಕಲರ್ಗೆ ಟರ್ನ್ ಮಾಡ್ತದೆ ಅಂತ ಕೇಳಿದ್ದೇವೆ. ಓಕೆ, ಈಗ ನಮ್ಮ ಹತ್ರ ಇಲ್ಲಿ ಬ್ಲೂ ಮತ್ತು ರೆಡ್ ಲಿಟ್ಮಸ್ ಸೊಲ್ಯೂಷನ್ಸ್ ಇದ್ದಾವೆ. ಓಕೆ, ಲಿಟ್ಮಸ್ ಸೊಲ್ಯೂಷನ್ಸ್ ಅವು ನಿಜವಾಗ್ಲೂ ಕಲರ್ ಚೇಂಜ್ ಮಾಡ್ತಾವ ಇಲ್ಲ ಅಂತ ನೋಡೋಣ. ಓಕೆ, ಇದು ಸಲ್ಫುರಿಕ್ ಆ್ಯಸಿಡ್ ಡೈಲ್ಯೂಟ್. ಸಲ್ಫುರಿಕ್ ಆ್ಯಸಿಡ್ ಇಸ್ ಎ ಡೈಬೇಸಿಕ್ ಆ್ಯಸಿಡ್, ಇದನ್ನು ನಾವು ಕಿಂಗ್ ಆಫ್ ಆ್ಯಸಿಡ್ ಅಂತಲೂ ಕರಿತೇವಲ್ಲ. ಓಕೆ, ಆ್ಯಸಿಡ್ ಏನು ಮಾಡಬೇಕು, ಬ್ಲೂ ಲಿಟ್ಮಸನ್ನು ರೆಡ್ ಕಲರಿಗೆ ಟರ್ನ್ ಮಾಡಬೇಕು. ಸೊ ಇದು ನಮ್ಮ ಬ್ಲೂ ಲಿಟ್ಮಸ್, ನೋಡೋಣ ಅದು ರೆಡ್ ಕಲರಿಗೆ ಕನ್ವರ್ಟ್ ಮಾಡ್ತದೋ ಇಲ್ಲ ಅಂಥೇಳಿ. ಚಿಚ್ಚಿ, ಓಕೆ, ಎಸ್, ಆ್ಯಸಿಡ್ ಬ್ಲೂ ಲಿಟ್ಮಸನ್ನು ರೆಡ್ ಕಲರಿಗೆ ಕನ್ವರ್ಟ್ ಮಾಡ್ತದೆ. ದಿಸ್ ಈಸ್ ಒನ್ ಪ್ರಾಪರ್ಟಿ. ಈ ಮೆಥಡಿಂದ ನಾವು ಅದು ಒಂದು ಕೊಟ್ಟಿರೋ ಸೊಲ್ಯೂಷನ್ ಆ್ಯಸಿಡೋ ಅಥವಾ ಬೇಸೋ ಅಂತ ಐಡೆಂಟಿಫೈ ಮಾಡ್ಬೋದು. ಅದೇ ರೀತಿ ನಮ್ಗೆ ಗೊತ್ತಿದೆ, ಬೇಸಸ್ ರೆಡ್ ಲಿಟ್ಮಸನ್ನು ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡ್ತದೆ. ವಿ ಆರ್ ಸೈನ್ಸ್ ಸ್ಟೂಡೆಂಟ್ಸ್, ನಾವು ಯಾವುದನ್ನು ಬ್ಲೈಂಡ್ಲಿ ನಂಬೋಂಗಿಲ್ಲ, ಅದನ್ನು ಪ್ರಾಕ್ಟಿಕಲಿ ನೋಡೋಣ. ಆ್ಯಂಡ್ ಇದು ನಮ್ಮ ಎನ್ಎಚ್ ಸೊಲ್ಯೂಷನ್, ಸೋಡಿಯಂ ಹೈಡ್ರಾಕ್ಸೈಡ್. ನಮ್ಗೆ ಗೊತ್ತಿದೆ ಇದು ಬೇಸ್ ಅಂಥೇಳಿ. ಓಕೆ, ಇದನ್ನು ಒಂದು ಟೆಸ್ಟ್ಯೂಬಲ್ಲಿ ತೊಗೊಂಡು ನಾನು ಅದಕ್ಕೆ ರೆಡ್ ಲಿಟ್ಮಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದು ರೆಡ್ ಲಿಟ್ಮಸನ್ನು ಬ್ಲೂ ಕಲರಿಗೆ, ಟರ್ನ್ ಮಾಡ್ತದೆ ಇಲ್ವಾ ಅಂತ ನೋಡೋಣ. ಎಸ್, ವಿ ಕ್ಯಾನ್ ಅಬ್ಸರ್ವ್ ಬ್ಲೂ ಕಲರ್. ಎಸ್, ಸೊ ಬ್ಯೂಟಿಫುಲ್. ಇದರಿಂದ ನಮ್ಗೆ ಗೊತ್ತಾಯಿತು, ಆ್ಯಸಿಡ್ ಬ್ಲೂ ಲಿಟ್ಮಸನ್ನು ರೆಡ್ ಕಲರಿಗೆ ಟರ್ನ್ ಮಾಡ್ತದೆ, ಆ್ಯಂಡ್ ಬೇಸ್ ರೆಡ್ ಲಿಟ್ಮಸನ್ನು ಬ್ಲೂ ಕಲರಿಗೆ ಟರ್ನ್ ಮಾಡ್ತದೆ ಅಂತ. ನಮ್ಗೆ ಗೊತ್ತಿರೋ ಥರ ಆ್ಯಸಿಡ್ ಸೋರ್ ಟೇಸ್ಟನ್ನು ಹೊಂದಿರ್ತವೆ, ಆ್ಯಂಡ್ ಬೇಸಸ್ ಬಿಟರ್ ಟೇಸ್ಟನ್ನು ಹೊಂದಿರ್ತವೆ. ಆದರೆ ಎಲ್ಲ ಆ್ಯಸಿಡ್ ಮತ್ತು ಬೇಸಸನ್ನು ನಾವು ಟೇಸ್ಟ್ ಮಾಡಲಿಕ್ಕಾಗೋದಿಲ್ಲ, ಕರೆಕ್ಟ್? ಸೊ ಈ ಇಂಡಿಕೇಟರ್ಸ್, ಅಂದರೆ ಆ ಇಂಡಿಕೇಟರ್ಸ್ ಏನು ಮಾಡ್ತವೆ, ಆ್ಯಸಿಡಲ್ಲಿ ಒಂದು ಕಲರನ್ನು, ಬೇಸಲ್ಲಿ ಮತ್ತೊಂದು ಕಲರನ್ನು ತೋರಿಸ್ತವೆ. ಇಂಡಿಕೇಟರ್ಸ್ನಿಂದಾಗಿ ನಾವು ಆ್ಯಸಿಡ್ ಮತ್ತು ಬೇಸನ್ನು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಮೆಥಡ್ ನೋಡೋಣ. ಓಕೆ, ಈಗ ನಾನೊಂದು ಬೀಕರ್ನಲ್ಲಿ NaOH ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನನ್ನು ತೊಗೊಳ್ತಾ ಇದ್ದೀನಿ. ಎಸ್, ಇಟ್ ಈಸ್ ಕಲರ್ಲೆಸ್, ಇದಕ್ಕೆ ಯಾವುದೇ ಕಲರ್ ಇಲ್ಲ. ಇದಕ್ಕೆ ನಾನೀಗ ಫಿನಾಫ್ಥಲಿನ್ ಇಂಡಿಕೇಟರನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ನೋಡೋಣ ಏನಾಗ್ತದಂತ. ಒನ್ ಆರ್ ಟೂ ಫಿನಾಫ್ಥಲಿನ್ ಡ್ರಾಪ್ಸನ್ನು ಹಾಕಿದ ತಕ್ಷಣ ಅದು ಪಿಂಕ್ ಕಲರನ್ನು ಅಟೆಂಡ್ ಮಾಡ್ತು. ಇಲ್ಲಿಗೆ ನಮಗೇನು ಗೊತ್ತಾಗ್ತದೆ, ಫಿನಾಫ್ಥಲಿನ್ ಇಂಡಿಕೇಟರ್ ಬೇಸಸ್ಸಲ್ಲಿ ಪಿಂಕ್ ಕಲರನ್ನು ಕೊಡ್ತದೆ ಅಂಥೇಳಿ ಗೊತ್ತಾಯಿತು. ಓಕೆ, ಬೇಸಿಗೆ ಆ್ಯಸಿಡ್ ಹಾಕಿದರೆ ಏನಾಗ್ತದೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಕರೆಕ್ಟ್? ನ್ಯೂಟ್ರಲೈಸೇಷನ್ ಆಗ್ತದೆ. ಆ್ಯಸಿಡ್ ವೆನ್ ರಿಯಾಕ್ಟ್ಸ್ ವಿತ್ ಬೇಸ್, ಇಟ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಸಾಲ್ಟನ್ನು ಕೂಡ ನ್ಯೂಟ್ರಲ್ ಇರ್ತದೆ, ಆ್ಯಂಡ್ ವಾಟರ್ ಕೂಡ ನ್ಯೂಟ್ರಲ್ ಇರ್ತದೆ. ಸೊ ಇದನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ಮತ್ತೊಂದು, ಆ್ಯಸಿಡ್ ಆಫ್ಟರ್ ದ ರಿಯಾಕ್ಷನ್ ತನ್ನ ಆ್ಯಸಿಡಿಟಿಯನ್ನು ಕಳ್ಕೊಳ್ತದೆ, ಆ್ಯಂಡ್ ಬೇಸ್ ಆಫ್ಟರ್ ದ ರಿಯಾಕ್ಷನ್ ತನ್ನ ಬೆಸಿಸಿಟಿಯನ್ನು ಕಳ್ಕೊಳ್ತದೆ. ನೋಡೋಣ, ಇದಕ್ಕೆ ನಾವೀಗ ಸಲ್ಫುರಿಕ್ ಆ್ಯಸಿಡನ್ನು ಆ್ಯಡ್ ಮಾಡೋಣ. ಓಕೆ, ಎಲ್ಲೆಲ್ಲಿ ಸಲ್ಫುರಿಕ್ ಆ್ಯಸಿಡ್ ಬೀಳ್ತಾ ಇದೆ ಅಲ್ಲಿ ಪಿಂಕ್ ಕಲರ್ ಡಿಸಪಿಯರ್ ಆಗೋದು ನಮಗೆ ಕಾಣ್ತಾ ಇದೆ, ಕರೆಕ್ಟ್? ಓಕೆ, ಪಿಂಕ್ ಕಲರ್ ಕಂಪ್ಲೀಟ್ಲಿ ಡಿಸಪಿಯರ್ ಆಯಿತು. ಯಾವ ಪಾಯಿಂಟಲ್ಲಿ ಪಿಂಕ್ ಕಲರ್ ಕಂಪ್ಲೀಟ್ಲಿ ಡಿಸಪಿಯರ್ ಆಯಿತಲ್ಲ, ಅಲ್ಲಿಗೆ ನ್ಯೂಟ್ರಲೈಸೇಷನ್ ಕಂಪ್ಲೀಟ್ ಆಯಿತು. ಅಂದರೆ ಎಷ್ಟು ಅಮೌಂಟಲ್ಲಿ ಬೇಸ್ ಇತ್ತು ಅದನ್ನು ನ್ಯೂಟ್ರಲೈಸ್ ಮಾಡುವಷ್ಟು ಆ್ಯಸಿಡನ್ನು ಹಾಕಿದಾಗ ಏನಾಯಿತು, ಆ್ಯಸಿಡ್ ಮತ್ತು ಬೇಸ್ ಎರಡು ತಮ್ಮ ಪ್ರಾಪರ್ಟೀಸನ್ನು ಕಳ್ಕೊಂಡು ನ್ಯೂಟ್ರಲೈಸ್ ಆಗಿಬಿಟ್ರು. ಓಕೆ, ಇದಕ್ಕೆ ಈಗ ನಾನು ಮತ್ತೆ ಬೇಸನ್ನು ಹಾಕಿದರೆ ಏನಾಗ್ತದೆ, ಇಟ್ ಅಗೇನ್ ಗೆಟ್ಸ್ ಪಿಂಕ್ ಕಲರ್. ಯಾಕೆ, ಈಗ ಕಂಡೀಷನ್ ಏನಿದೆ, ಬೇಸಿಕ್ ಇದೆ. ಓಕೆ, ಸೊ ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇನ್ ಫಿನಾಫ್ಥಲಿನ್ ಅಂತ ಅಂದೆಲ್ಲ, ಇದೂ ಕೂಡ ಇಂಡಿಕೇಟರ್. ಲ್ಯಾಬೊರೇಟ್ರೀಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾಯ್ತಂದರೆ ಬರೀ ಆ್ಯಸಿಡ್ ಮತ್ತು ಬೇಸನ್ನು ಯೂಸ್ ಮಾಡಿದರೆ ನ್ಯೂಟ್ರಲೈಸ್ ಆಯಿತೋ ಇಲ್ವೋ ಅಂತ ಹೆಂಗೆ ಗೊತ್ತಾಗಬೇಕು? ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಇಂಡಿಕೇಟರ್ಸನ್ನು ಯೂಸ್ ಮಾಡ್ತೇವೆ. ಓಕೆ, ಇಂಡಿಕೇಟರ್ ಇಲ್ಲದೇ ನಾನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಮಾಡಿದರೆ ಏನಾಗ್ತದೆ ಅಂತ ನೋಡೋಣ. ಫಸ್ಟ್ ನಾನು NaOH ಅನ್ನು ತೊಗೊಂಡಿದ್ದೇನೆ, ಸೋಡಿಯಂ ಹೈಡ್ರಾಕ್ಸೈಡ್ ಕಲರ್ಲೆಸ್. ಓಕೆ,
ಅದಕ್ಕೆ ನಾನು ಸಲ್ಫುರಿಕ್ ಆ್ಯಸಿಡನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಎಷ್ಟೇ ಅಮೌಂಟಲ್ಲಿ ಸಲ್ಫುರಿಕ್ ಆ್ಯಸಿಡನ್ನು ಆ್ಯಡ್ ಮಾಡಿದ್ರೂ ಯಾವುದೇ ಕಲರ್ ಚೇಂಜ್ ನಮಗೆ ಅಬ್ಸರ್ವ್ ಆಗೋದಿಲ್ಲ. ಎಲ್ಲಿ ರಿಯಾಕ್ಷನ್ ಎಂಡ್ ಆಯಿತು, ಕಂಪ್ಲೀಟ್ಲಿ ನ್ಯೂಟ್ರಲೈಸ್ ಆಯಿತೋ ಇಲ್ವೋ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಇದಕ್ಕಾಗಿ ನಾವು ಪರ್ಟಿಕ್ಯುಲರ್ ಇಂಡಿಕೇಟರ್ಸನ್ನು ಯೂಸ್ ಮಾಡ್ತೇವೆ. ಅದೇ ರೀತಿ ನಮ್ಮ ಅಡುಗೆ ಮನೆಯಲ್ಲಿರ್ತದಲ್ಲ ಟರ್ಮರಿಕ್ ಪೌಡರ್, ಅದನ್ನು ಕೂಡ ಇಂಡಿಕೇಟರ್ ಆಗಿ ವರ್ಕ್ ಮಾಡ್ತದೆ. ಯಾಕಂತಂದರೆ ಇನ್ ಬೇಸಿಕ್ ಕಂಡೀಷನ್ ಅದು ರೆಡಿಶ್ ಕಲರನ್ನು ಕೊಡ್ತದೆ. ಅಡುಗೆ ಮನೆಯಲ್ಲಿ ಸೋಡಾ ಇರ್ತದೆ, ಕರೆಕ್ಟ್? ಆ ಸೋಡಾ ಸೊಲ್ಯೂಷನ್ ಮಾಡಿ ಅದಕ್ಕೆ ಅರಶಿನದ ಪುಡಿಯನ್ನು ಹಾಕಿದರೆ ಏನಾಗ್ತದೆ, ಅದು ರೆಡಿಶ್ ಕಲರನ್ನು ಅಟೈನ್ ಮಾಡ್ತದೆ. ಬಟ್ ಆ್ಯಸಿಡಿಕ್ ಕಂಡೀಷನಲ್ಲಿ ಯಾವುದೇ ಕಲರ್ ಚೇಂಜ್ ಅನ್ನೋದು ತೋರಿಸೋದಿಲ್ಲ. ಓಕೆ, ಈ ರೀತಿ ಕಿಚನಲ್ಲೂ ಕೂಡ ನಮ್ಮ ಹತ್ರ ಆ್ಯಸಿಡ್ ಬೇಸ್ ಇಂಡಿಕೇಟರ್ಸ್ ಇದ್ದಾವೆ. ಓಕೆ, ಈಗ ಆ್ಯಸಿಡೋ ಬೇಸೋ ಅಂತ ಪತ್ತೆ ಹಚ್ಚಲಿಕ್ಕೆ ನಾವು ಲಿಟ್ಮಸ್ ಲಿಕ್ವಿಡ್ಸನ್ನು ಯೂಸ್ ಮಾಡಿದ್ವಿ, ಆಮೇಲೆ ಫಿನೋಫ್ಥಲಿನ್ ಇಂಡಿಕೇಟರನ್ನು ಯೂಸ್ ಮಾಡಿದ್ವಿ. ಅವೆರಡು ಆ್ಯಸಿಡಿಕ್ ಕಂಡೀಷನ್ ಇದೆಯೋ ಅಥವಾ ಬೇಸಿಕ್ ಕಂಡೀಷನ್ ಇದೆಯೋ ಮಾತ್ರ ಹೇಳ್ತಿದ್ವು ಬಿಡ್ತು ಅಂದರೆ ಆ್ಯಸಿಡಿಟಿ ಎಷ್ಟು ಎಕ್ಸ್ಟೆಂಟಲ್ಲಿದೆ, ಬೇಸಿಸಿಟಿ ಎಷ್ಟು ಎಕ್ಸ್ಟೆಂಟಲ್ಲಿದೆ ಅಂತ ಹೇಳ್ತಿರಲಿಲ್ಲ. ಸೊ ಆ್ಯಸಿಡಿಟಿ ಬೇಸಿಸಿಟಿಯ ಲೆವೆಲ್ ಎಷ್ಟಿದೆ ಅಥವಾ ಅದರ ಎಕ್ಸ್ಟೆಂಟ್ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಪಿ ಎಚ್ ಪೇಪರನ್ನು ಯೂಸ್ ಮಾಡ್ತೇವೆ. ಓಕೆ, ಪಿ ಎಚ್ ಪೇಪರ್ನಲ್ಲಿ 1-14 ತನಕ ಮಾರ್ಕಿಂಗ್ ಇರ್ತದೆ. 1-7 ತನಕ ಇತ್ತು ಅಂದರೆ ಅದು ಆ್ಯಸಿಡಿಕ್ ಕಂಡೀಷನನ್ನು ರೆಪ್ರೆಸೆಂಟ್ ಮಾಡ್ತದೆ. 7-14 ತನಕ ಇತ್ತು ಅಂದರೆ ಅದು ಬೇಸಿಕ್ ಕಂಡೀಷನನ್ನು ರೆಪ್ರೆಸೆಂಟ್ ಮಾಡ್ತದೆ. ಎಕ್ಸಾಕ್ಟ್ಲಿ 7 ಇತ್ತು ಅಂದರೆ ಅದು ನ್ಯೂಟ್ರಾಲಿಟಿಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಏನು ನಮ್ಮ ಡಿಸ್ಟಿಲ್ಡ್ ವಾಟರ್ ಇರ್ತದಲ್ಲ, ಅದರ ಪಿ ಎಚ್ ಎಕ್ಸಾಕ್ಟ್ಲಿ 7 ಇರ್ತದೆ, ಅದು ಕಂಪ್ಲೀಟ್ಲಿ ನ್ಯೂಟ್ರಲ್ ಸೊಲ್ಯೂಷನ್ ಆಗಿರ್ತದೆ. ಬಟ್ ನಮ್ಮ ಡ್ರಿಂಕಿಂಗ್ ವಾಟರ್ ಅದು ಎಕ್ಸಾಕ್ಟ್ಲಿ 7 ಇರೋದಿಲ್ಲ, ಅದರ ಪಿ ಎಚ್ ಸ್ಲೈಟ್ಲಿ ಕಡಿಮೆ ಇರ್ತದೆ, 6.8-6.7 ಈ ಥರ ಇರ್ತದೆ ನಮ್ಮ ಡ್ರಿಂಕಿಂಗ್ ವಾಟರ್ ಇನ್ನ ಪಿ ಎಚ್. ಲೆಟ್ ಇಟ್. ಈಗ ಈ ಇಂಡಿಕೇಟರನ್ನು ಹೆಂಗೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಈ ಪಿ ಎಚ್ ಮೀಟ್ರಲ್ಲಿ ನಮಗೆ ಒಂದು ಸ್ಕೇಲನ್ನು ಕೊಟ್ಟಿರ್ತಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ರೆಡ್ ಅಥವಾ ಆರೆಂಜ್ ಕಲರ್ ಇತ್ತು ಅಂತಂದರೆ ಅದು ಹೈಲಿ ಆ್ಯಸಿಡಿಕ್ ಕಂಡೀಷನನ್ನು ರೆಪ್ರೆಸೆಂಟ್ ಮಾಡ್ತದೆ. ಗ್ರೀನ್ ಕಲರ್ ಇತ್ತು ಅಂತಂದರೆ ಅದು ಸ್ವಲ್ಪ ಲೆಸ್ ಆ್ಯಸಿಡಿಕ್ ಕಂಡೀಷನ್ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತದೆ. ನಮ್ಮ ಬ್ಲೂ ಕಲರ್ ನ್ಯೂಟ್ರಾಲಿಟಿಗೆ ಹತ್ತಿರದ ಕಲರ್, ಬ್ಲೂ ಕಲರ್ ಬಂತು ಅಂತಂದರೆ ಅದು ನ್ಯೂಟ್ರಲ್ ಇದೆ ಅಂತ ಅರ್ಥ. ಅದೇ ರೀತಿ ಬ್ಲೂ ಕಲರಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಥವಾ ಅದರ ಡಾರ್ಕ್ನೆಸ್ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ಅದು ಬೇಸಿಕ್ ಕಂಡೀಷನನ್ನು ರೆಪ್ರೆಸೆಂಟ್ ಮಾಡ್ತದೆ. ರೆಡ್ ಇತ್ತಂದರೆ ಆ್ಯಸಿಡ್, ವೈಲೆಟ್ ಇತ್ತು ಅಂದರೆ ವೈಲೆಟ್ ಆರ್ ಇಂಡಿಗೋ ಇತ್ತು ಅಂದರೆ ಅದು ಬೇಸಿಕ್ ಕಂಡೀಷನ್. ಎಕ್ಸಾಕ್ಟ್ಲಿ ಬ್ಲೂಯಿಶ್ ಗ್ರೀನ್ ಕಲರ್ ಇತ್ತು ಅಂದರೆ ಅದು ನ್ಯೂಟ್ರಾಲಿಟಿಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಈಗ ನಾವು ಪಿ ಎಚ್ ಪೇಪರನ್ನು ನಮ್ಮ ಅಮೋನಿಯಾ ಬೇಸ್ ಅಂತ ನಮ್ಗೆ ಗೊತ್ತಿದ್ದಲ್ಲ, ಅಮೋನಿಯಾ ಜೊತೆ ಟೆಸ್ಟ್ ಮಾಡೋಣ. ನಾವು ಅಬ್ಸರ್ವ್ ಮಾಡ್ಬೋದು ಅಮೋನಿಯಾನ ಹಾಕಿದಾಗ ಏನು 14th ಕಲರ್ ಏನು ಕೊಟ್ಟಿದ್ದಾರೆ ವೈಲೆಟ್ ಕಲರ್ ಅದನ್ನು ತೋರಿಸ್ತಾ ಇದೆ. ಸೊ ಅಮೋನಿಯಾ ಈಸ್ ಅ ಸ್ಟ್ರಾಂಗ್ ಬೇಸ್ ಅಂತ ನಮಗಿದ್ರಿಂದ ಗೊತ್ತಾಗ್ತದೆ. ಅದೇ ಪಿ ಎಚ್ ಪೇಪರನ್ನು ನಾವು ಸಲ್ಫುರಿಕ್ ಆ್ಯಸಿಡ್ನಲ್ಲಿ ಡಿಪ್ ಮಾಡಿದಾಗ ಅದು ನಮಗೆ ಡೀಪ್ ಆರೆಂಜ್ ಕಲರನ್ನು ತೋರಿಸ್ತದೆ. ಸೊ ಇದರಿಂದ ನಮ್ಗೆ ಗೊತ್ತಾಗ್ತದೆ ಸಲ್ಫುರಿಕ್ ಆ್ಯಸಿಡ್ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್ ಅಂಥೇಳಿ. ಅದೇ ಪಿ ಎಚ್ ಪೇಪರನ್ನು ನಾನು ನನ್ನಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಸೊ ಇದು ಏನು ಪಿ ಎಚ್ ನಿಯರ್ಲಿ 6 ಕಲರನ್ನು ತೋರಿಸ್ತಾ ಇದೆ. ಸೊ ಇದು ಎಕ್ಸಾಕ್ಟ್ಲಿ ನ್ಯೂಟ್ರಲ್ ಕಲರನ್ನು ತೋರಿಸ್ತಾ ಇದೆ. ಈಗ ನಾವು ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆ್ಯಸಿಡ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡ್, 50% ಕಾನ್ಸಂಟ್ರೇಷನ್ ಎಂದು ಇದನ್ನು ನಾವು ಒಂದು ಬೀಕರಲ್ಲಿ ತಗೊಳ್ತಾ ಇದ್ದೇವೆ. ಓಕೆ, ಅದಕ್ಕೆ ನಾವೀಗ ಅಯನ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೇವೆ. ಅಯನ್ ಪೌಡರ್ ವೆರಾರ್ ಯು? ಓಕೆ, ಅದಕ್ಕೆ ನಾವೀಗ ಅಯನ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗ್ತದಂತ. ಅಯನ್ ಪೌಡರನ್ನು ಆ್ಯಡ್ ಮಾಡಿದ ನಂತರ ನಮಗೆ ಈ ಥರ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಬಬಲ್ಸ್ ಎಲ್ಲಿಂದ ಬಂತು ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ಒಂಥರ ಸೌಂಡ್ ಕೂಡ ಅಬ್ಸರ್ವ್ ಆಗ್ತದೆ. ಎಸ್, ಈ ಬಬಲ್ಸ್ ಎಲ್ಲಿಂದ ಬಂತು? ಈ ಬಬಲ್ಸ್ ಏನು ಲಿಬ್ರೇಟ್ ಆಗ್ತಾ ಇದ್ದಾವೆ ಅದು ಹೈಡ್ರೋಜನ್ ಗ್ಯಾಸ್ ಆಗಿರ್ತದೆ. ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗ್ತಾ ಇದೆ ಫ್ರಮ್ ಸಲ್ಫುರಿಕ್ ಆ್ಯಸಿಡ್. ಇಲ್ಲೇನಾಗ್ತಾ ಇದೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್.
ಹೈಡ್ರೋಜನ್ನಿನ ಪ್ಲೇಸ್ನಲ್ಲಿ ಅಯನ್ ಬಂದು ಅಕ್ಯುಮುಲೇಟ್ ಆಗಿ ಫೆರಸ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಎಚ್ ಟು ಎಸ್ ಒ ಫೋರ್ನಲ್ಲಿ ಏನು ಹೈಡ್ರೋಜನ್ಸ್ ಇದ್ದಾವೆ, ಟು ಹೈಡ್ರೋಜನ್ಸ್, ಅವು ಹೈಡ್ರೋಜನ್ ಗ್ಯಾಸ್ ಆಗಿ ಲಿಬ್ರೇಟ್ ಆಗ್ತಾ ಇದೆ. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಹೌದು, ಮತ್ತು ಇದು ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆ್ಯಸಿಡ್ ಕೂಡ ಹೌದು. ನಾವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು, ಬಹಳಷ್ಟು ಹೈಡ್ರೋಜನ್ನ ಬಬಲ್ಸ್ ಲಿಬ್ರೇಟ್ ಆಗ್ತಾ ಇದ್ದಾವೆ, ರೈಟ್? ಮಕ್ಕಳೇ, ಆ್ಯಕ್ಚುಲಿ ಕೆಮಿಕಲ್ ರಿಯಾಕ್ಷನ್ಸ್ ಹೇಗೆ ನಡೀತಾವೆ ಅಂತ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ತಿಳ್ಕೊಳ್ತಾ ಇದ್ದೇನೆ. ಮತ್ತು ಇಂಟ್ರೆಸ್ಟಿಂಗ್ ವೀಡಿಯೋಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅದೇ ರೀತಿ ನಮ್ಮ ಚಾನೆಲಲ್ಲಿ ನಿಮಗೆ ಕ್ಲಾಸ್ 10 ಸೈನ್ಸಿನ ಎಲ್ಲ ಲೆಸನ್ಗಳ ಒನ್ ಶಾರ್ಟ್ ವೀಡಿಯೋಗಳು ಅವೈಲೇಬಲ್ ಇದ್ದಾವೆ, ಅದರ ಅಡ್ವಾಂಟೇಜನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು.